ತುಂಬಾ ಮುಖ್ಯವಾದ ವಿಷಯ ಯಾವುದು ಅಂದ್ರೆ ಟೊಬ್ಯಾಕೋನ ಬಿಡೋದಕ್ಕೆ ಆಸೆ ಇಲ್ಲ ಕಾರಣ ಇರಬೇಕು. ಯಾಕಂದ್ರೆ ತುಂಬಾ ಜನ ಹೇಳೋದು ಅವರು ಅಡಿಕ್ಟ್ ಆಗಿರೋದಕ್ಕೆ ಕಾರಣ ಕೆಲಸದ ಒತ್ತಡ ಇಲ್ಲ ಮಾನಸಿಕ ಒತ್ತಡ ಇನ್ನೂ ಬೇರೆ ಕಾರಣಗಳನ್ನು ಹೇಳ್ತಾರೆ. ತುಂಬಾ ಮುಖ್ಯವಾಗಿ ಅದನ್ನ ಬಿಡಬೇಕು ಅಂತ ಅನ್ಸೋದಕ್ಕೆ ಏನ್ ಕಾರಣ ಅಂತ ಹೇಳಬೇಕು. ಅದೇ ಇದರಲ್ಲಿ ತುಂಬಾ ಮುಖ್ಯ. ಯಾಕಂದ್ರೆ ಅದನ್ನ ಬಿಡಬಾರ್ದು ಅಂತ ಅನ್ಕೊಂಡವನ್ಗೆ ಎಷ್ಟೇ ಕೌನ್ಸಿಲಿಂಗ್ ಕೊಟ್ಟರು ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 1 ಬಂದು ನೀವು ಅದನ್ನ ಬಿಡ್ತಿರೋ ಇಲ್ವೋ ಅನ್ನೋದನ್ನ ಗೊತ್ತಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಉತ್ತರ ಎಸ್ ಆಗಿದ್ರೆ ನೆಕ್ಸ್ಟ್ ಸ್ಟೆಪ್ ನಂಬರ್ 2ಗೆ ಹೋಗಿ. ಒಂದ್ ವೇಳೆ ನಿಮ್ಮ ಉತ್ತರ ನೋ ಅನ್ನೋದಾದ್ರೆ ಏನಕ್ಕೆ ಅವ್ರು ಅದನ್ನ ಬಿಡಬೇಕು ಅನ್ನೋ ವಿಷಯನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಆ ಕಾರಣ ಹೆಲ್ತ್, ಅವ್ರು ಅದನ್ನ ಬಿಡಬೇಕು ಅನ್ನೋದಕ್ಕೆ ಮುಖ್ಯ ಕಾರಣನೇ ಆರೋಗ್ಯ. ಅದರಲ್ಲಿರುವಂತ ಕೆಮಿಕಲ್ಸ್ ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ, ಜೆನೆಟಿಕ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ, ನಿಮ್ಮ ಬಾಡಿ ಸಿಸ್ಟಮ್ನ ಕೆಡಿಸುತ್ತೆ. ಇನ್ನು ತುಂಬಾ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಿಮ್ಮ ದೇಹಾರೋಗ್ಯ ಮಾತ್ರ ಕೆಡೋಲ್ಲ, ಅದಲ್ಲದೆ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಬೇರೆಯವರ ಆರೋಗ್ಯ ಕೂಡ ಹಾಳಾಗುತ್ತೆ. ಅದರಿಂದ ಬೇರೆಯವರ ಆರೋಗ್ಯವನ್ನ ಹಾಳು ಮಾಡುವಂತವರು ಕೂಡ ನೀವಾಗಿರ್ತೀರಾ. ಹಾಗಾಗಿ ಇದನ್ನ ಸ್ಟಾಪ್ ಮಾಡೋದಕ್ಕೆ ಇವೇ ಮುಖ್ಯ ಕಾರಣ. ನೆಕ್ಸ್ಟ್ ಅದನ್ನ ಬಿಡಬೇಕು ಅಂತ ತೀರ್ಮಾನಿಸಿದ ನಂತರ ಎರಡನೇ ಸ್ಟೆಪ್ ಏನು ಅಂದ್ರೆ ಅದನ್ನ ಹೇಗೆ ಬಿಡೋದು. ಒಂದ್ ವೇಳೆ ನಿಮ್ಮಿಂದ ಈಸಿಯಾಗಿ ಅದನ್ನ ಬಿಡಕ್ಕಾಗಿಲ್ಲ ಅಂದ್ರೆ ಇನ್ನೊಂದು ಉಪಾಯ ಕೇಳಿ, ಅಂದ್ರೆ ಆಸ್ಕ್ ಫಾರ್ ಹೆಲ್ಪ್. ಸ್ಟೆಪ್ ನಂಬರ್ 2 ಅಂದ್ರೆ ಆಸ್ಕ್ ಫಾರ್ ಹೆಲ್ಪ್. ಸ್ಟೆಪ್ ನಂಬರ್ 3, ಯಾರಲ್ಲಿ ಸಹಾಯ ಕೇಳೋದು. ವೆಲ್, ಅದು ಸೈಕಾಲಜಿಸ್ಟ್ ಆಗಿರಬಹುದು. ಯಾಕಂದ್ರೆ ಅವರೇ ನೀವು ಸ್ಮೋಕ್ ಮಾಡೋದಕ್ಕೆ ಕಾರಣವನ್ನ, ನೀವು ಅದನ್ನ ಬಿಡೋದಕ್ಕೆ ಇರುವಂತ ಕಾರಣವನ್ನ ಹೇಳಿ ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಸೈಕಾಟ್ರಿಸ್ಟ್, ಅಲ್ಲಿ ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಜೊತೆ ಸೇರಿ ಔಷಧಿಗಳನ್ನ ಕೊಟ್ಟು ಸಹಾಯ ಮಾಡ್ತಾರೆ. ಅದ್ಯಾವುದು ಅಂದ್ರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪೀಸ್, ಅದಲ್ಲದೆ ಅಡಿಕ್ಷನ್ ನಿಲ್ಲಿಸೋದಕ್ಕೆ ಔಷಧಿ ಕೊಟ್ಟು ಸಹಾಯ ಮಾಡ್ತಾರೆ. ಮುಂದೆ ಮೂರನೇದು, ಅದು ಸಿಂಪಲ್ ಎಕ್ಸಸೈಸ್. ಅದ್ಯಾವುದು ಅಂದ್ರೆ ಬ್ರೀತಿಂಗ್ ಎಕ್ಸಸೈಸ್. ಇದು ಆರ್ಟ್ ಆಫ್ ಲಿವಿಂಗ್ ಕೋರ್ಸಸ್ ಅಲ್ಲೂ ಮಾಡಬಹುದು. ಆಮೇಲೆ ಇತ್ತೀಚೆಗೆ ಈ ತರದ ತುಂಬಾ ಕೋರ್ಸ್ಗಳಿವೆ. ಆದ್ರಿಂದ ಸ್ಮೋಕಿಂಗ್ ನ ಸ್ಟಾಪ್ ಮಾಡೋದಕ್ಕೆ ಬ್ರೀತಿಂಗ್ ಟೆಕ್ನಿಕ್ ಮೇಲೆ ಜಾಸ್ತಿ ಗಮನ ಹರಿಸಬೇಕು. ಯಾಕಂದ್ರೆ ಸ್ಮೋಕ್ ಮಾಡ್ಬೇಕನ್ನುವಂತ ಆಸೆ ಜಾಸ್ತಿ ಬ್ರೀತಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಬ್ರೀತಿಂಗ್ ಟೆಕ್ನಿಕ್ಸ್ ನ ಇಂಪ್ರೂವ್ ಮಾಡೋ ಮೂಲಕ ಸ್ಮೋಕಿಂಗ್ ನ ಕ್ವಿಟ್ ಮಾಡೋ ದಾರಿಗಳು ತಿಳಿಯುತ್ತೆ. ಇವೆಲ್ಲ ತುಂಬಾ ಈಸಿಯಾದ ದಾರಿಗಳು. ಅದ್ ಬಿಟ್ರೆ ಇನ್ನೂ ಕೆಲವು ಕೋರ್ಸ್ಗಳಿವೆ, ಅದಂದ್ರೆ ಅಲಂಕರ್ ಕೋರ್ಸಸ್. ಇದರಿಂದ ಶೀಘ್ರವಾಗಿ ಧೂಮಪಾನ ನಿಲ್ಲಿಸಬಹುದು. ನಿಮ್ಮನ್ನ ಹೆದರಿಸದೆ ಇಲ್ಲ ಮಾತಿನಿಂದ ಇಲ್ಲ ತುಂಬಾ ದಾರುಣವಾದ ಪಿಕ್ಚರ್ಗಳಿಂದ ನಿಮ್ಮನ್ನ ಹೆದರಿಸದೆ ಸ್ಮೋಕಿಂಗ್ ಬಿಡೋದಕ್ಕೆ ನಿಮ್ಮನ್ನ ಹೆದರಿಸೋದಿಲ್ಲ. ಅದಕ್ಕೆ ಬದಲಾಗಿ ಏನಕ್ಕೆ ನೀವು ಸ್ಮೋಕ್ ಮಾಡ್ತಿದ್ದೀರಾ, ಆ ಅಭ್ಯಾಸವನ್ನ ನೀವೇ ಹೇಗೆ ನಿಲ್ಲಿಸೋದು ಅನ್ನೋದಕ್ಕೆ ಕೆಲವು ದಾರಿಗಳನ್ನ ನಿಮ್ಗೆ ತೋರಿಸಲಾಗುತ್ತೆ. ಇದೆಲ್ಲ ಧೂಮಪಾನ ನಿಲ್ಲಿಸೋದಕ್ಕೆ ಇರುವಂತಹ ಸುಲಭವಾದ ದಾರಿಗಳು. ಇದಕ್ಕೂ ಮಿಗಿಲಾಗಿ ಇನ್ನೂ ಸುಲಭವಾದದ್ದು, ಒಂದ್ ವೇಳೆ ನೀವು ಇವ್ರ್ಯಾರನ್ನೂ ಮೀಟ್ ಮಾಡಕ್ ಇಷ್ಟಪಟ್ಟಿಲ್ಲ ಅಂದ್ರೆ ಸ್ಮೋಕ್ ಮಾಡಬೇಕು ಅನ್ಸುವಂತ ಸಮಯದಲ್ಲಿ ಒಂದ್ ಫುಲ್ ಗ್ಲಾಸ್ ಬಿಸಿನೀರ್ ಕುಡೀರಿ. ಕುಡಿದ ನಂತರ ಚೆನ್ನಾಗಿ ಉಸಿರು ತಗೊಂಡ್ಬಿಡಿ. ಕೂಡ್ಲೇ ನೀವು ತಾಜಾತನವನ್ನ ಅನುಭವಿಸ್ತೀರಿ. ಆಮೇಲೆ ಸ್ಮೋಕ್ ಮಾಡ್ಬೇಕು ಅನ್ನುವಂತ ಆಸೆ ಕಡಿಮೆ ಆಗತ್ತೆ. ಕೂಡ್ಲೇ ತಗೊಳ್ಬೇಕು ಅನ್ನುವಂತ ಆಸೆ ಕೂಡ ಇರಲ್ಲ.